बोलो भारत माता की, भारत माता की। ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮ ನೆಚ್ಚಿನ ನಾಯಕ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರು ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಜೆ ಪಿ ನಡ್ಡಾಜಿ ಅವರಿಗೆ, ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ದಾಖಲೆ ಪ್ರಮಾಣದಲ್ಲಿ ತಾವು ಬಂದು ನಾಮಪತ್ರ ಸಲ್ಲುವಲ್ಲಿ ತಮ್ಮ ಬೆಂಬಲವನ್ನ ಆಶೀರ್ವಾದವನ್ನ ಕೊಟ್ಟಿದ್ದೀರಿ. ನಿಮಗೆ ಕೋಟಿ ಕೋಟಿ ನಮನಗಳನ್ನ, ಧನ್ಯವಾದಗಳನ್ನ ನಿಮಗೆ ಇಚ್ಛಪಡ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾಜಿಯವರು ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರಿ, ಅದರ ಜೊತೆಗೆ ನಮ್ಮ ಹಿರಿಯ ಸಚಿವರಾದಂತಹ ಕಾರಜೋಳ ಅವರಿಗೆ, ಮುರುಗೇಶ್ ನಿರಾಣಿ ಅವರಿಗೆ, ಬಿ ಸಿ ಪಾಟೀಲ್ರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಿಚ್ಚ ಸುದೀಪ್ ಸೂಪರ್ ಸ್ಟಾರ್ ರೆಬೆಲ್ ಸ್ಟಾರ್ ಅವ್ರ ಮತವನ್ನು ಕೋರಿ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ. ನಾನು ಯಾವಾಗಲೂ ನಿಮ್ಮ ಹತ್ರ ಮಾತನಾಡ್ತಾ ಇರ್ತೇನೆ. ನನ್ನ ಎಲ್ಲ ಸಮಯವನ್ನು ನಡ್ಡಾಜಿಯವ್ರಿಗೆ ಮತ್ತು ಸುದೀಪ್ ಅವ್ರಿಗೆ ಬಿಟ್ಟುಕೊಡ್ತೇನೆ. ಬಂಧುಗಳೇ, ಅದ್ಯಾವ ಜನ್ಮದ ಸಂಬಂಧವೋ, ಅದ್ಯಾವುದೋ ಋಣ ಅನುಬಂಧವೋ, ನೀವು ನನಗೆ ಸತತವಾಗಿ 15 ವರ್ಷ ಆಶೀರ್ವಾದವನ್ನು ಮಾಡಿದ್ದೀರಿ. ನಮ್ಮ ನಿಮ್ಮ ಸಂಬಂಧ ಅದು ದೈವ ಇಚ್ಛೆ, ಹೀಗಾಗಿ ನಮ್ಮ ನಿಮ್ಮ ನಡುವೆ ಯಾವುದೇ ಶಕ್ತಿ ಮಧ್ಯೆ ಬರಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ನಿಮ್ಮ ಪ್ರೀತಿಗೆ ನಾನು ತಲೆಬಾಗಿದ್ದೇನೆ, ನಿಮ್ಮ ಪ್ರೀತಿಗೆ ನಾನು ಸೋತು ಹೋಗಿದ್ದೇನೆ, ನಿಮ್ಮ ವಿಶ್ವಾಸಕ್ಕೆ ನಾನು ನನ್ನ ಜೀವನದ ಕೊನೆ ಉಸಿರಿರುವವರೆಗೂ, ಕೊನೆ ಉಸಿರುವವರೆಗೂ ನಿಮ್ಮ ಸೇವೆಯನ್ನು ನಾನು ಮಾಡ್ತೇನೆ ಎನ್ನುವಂಥ ಪ್ರತಿಜ್ಞೆಯನ್ನು ನಾನು ಮಾಡ್ತೇನೆ.